हाय फ्रेंड्स एल्लरिगू नमस्कार नन्न हेसरु गंगा नन्न यूट्यूब चैनल हीरो अम्मागे वेलकम इवत्तिन व्लॉग नल्ली नानु ओंदु वर्षन ओळगिन मगुगे रोग निरोधक लसिके अंद्रे वैक्सीनेशन हाकिसिदाग एनेन अड्ड परिणामगळु आग्तव अंद्रे एनेन साइड एफेक्ट्स आग्तव नीवु वैक्सीनेशन हाकिसिदाग अंत हेळ्तीनि मत्तु आ साइड एफेक्ट्स न हेंगे निभायिसबेकु अंत कूड हेळ्तीनि हागागि वीडियो न कंप्लीट आगि मिस् माड्दे नोडि मत्ते नन्न चानल न सब्स्क्राइब माड्रि हागे सब्स्क्राइब बटन पक्कदल्लिरो बेल बटन मेले कूड क्लिक माड्रि अदरिंद न होस होस वीडियो एनु हाक्तीनल्ल अदर नोटिफिकेशन निमगे बर्तद नीवु ಯಾವುದು ವಿಡಿಯೋನೋ ಮಿಸ್ ಮಾಡದೆ ನೋಡಬಹುದು ಓಕೆ ಈ ರೋಗ ನಿರೋಧಕ ಲಸಿಕೆ ಅಂದ್ರೆ ವ್ಯಾಕ್ಸಿನೇಷನ್ ಏನು ಇರ್ತದಲ್ಲ ಅದು ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದ ಅಂದ್ರೆ ಈಗ ಪೋಲಿಯೋ ಆಗಿರಬಹುದು ಟಿಬಿ ಆಗಿರಬಹುದು ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಆಗಿರಬಹುದು ಅಥವಾ ಚಿಕನ್ ಪಾಕ್ಸ್ ಆಗಿರಬಹುದು ಈ ತರ ಏನು ರೋಗಗಳು ಇರ್ತವಲ್ಲ ಅದೆಲ್ಲ ಆಗದೆ ಇರೋ ಹಾಗೆ ಮಗುವನ್ನ ಕಾಪಾಡ್ತದ ಹಾಗಾಗಿ ವ್ಯಾಕ್ಸಿನೇಷನ್ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗ್ತದ ಈ ವ್ಯಾಕ್ಸಿನೇಷನ್ ಕೊಡಿಸಿದಾಗ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಕಾಣಿಸ್ತಾವ ಮಗುವಿನ ದೇಹದಾಗ ಸೋ ಈ ಸೈಡ್ ಎಫೆಕ್ಟ್ಸ್ ಏನಿರ್ತವ ಅದೆಲ್ಲ ಕಂಪ್ಲೀಟ್ಲಿ ನಾರ್ಮಲ್ ಅದು ಮೈಲ್ಡ್ ಆಗಿರ್ತದ ಮತ್ತೆ ತಂತಾನಾಗಿ 2-3 ದಿನದಲ್ಲಿ ಕಡಿಮೆನೂ ಆಗ್ತದ ಓಕೆ ಸೋ ಹಾಗಾಗಿ ಏನು ವರಿ ಮಾಡೋ ಅವಶ್ಯಕತೆ ಇರಲ್ಲ ಆಮೇಲೆ ಈ ರೋಗನಿರೋಧಕ ಲಸಿಕೆ ಏನು ಇರ್ತದಲ್ಲ ಕೆಲವೊಂದಿಷ್ಟು ಪೇನ್ಫುಲ್ ಆಗಿರ್ತವ ಅಂದ್ರೆ ಕೆಲವೊಂದಿಷ್ಟು ನೋ ಕೊಡ್ತವ ಸೈಡ್ ಎಫೆಕ್ಟ್ಸ್ ಇರ್ತವ ಕೆಲವೊಂದು ವ್ಯಾಕ್ಸಿನೇಷನ್ ಗೆ ಏನು ಸೈಡ್ ಎಫೆಕ್ಟ್ಸ್ ಇರಂಗಿಲ್ಲ ಓಕೆ ಆದ್ರೆ ಯೂಶುವಲಿ ಏನಂತಂದ್ರೆ 6 ತಿಂಗಳ ಒಳಗೇನ ಮಗು ವ್ಯಾಕ್ಸಿನೇಷನ್ ಕೊಡಿಸ್ತೀವಲ್ಲ ಅವಾಗಲ್ಲೇನೆ ಕೆಲವೊಂದು ವ್ಯಾಕ್ಸಿನೇಷನ್ ಪೇನ್ಫುಲ್ ಇದ್ದವ ಕೆಲವೊಂದು ವ್ಯಾಕ್ಸಿನೇಷನ್ ಕೊಡಿಸಿದಾಗ ಅದಕ್ಕೆ ಜ್ವರ ಆಗಿರಬಹುದು ಈ ತರ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತವ 6 ತಿಂಗಳ ಮೇಲ್ಪಟ್ಟ ಏನು ವ್ಯಾಕ್ಸಿನೇಷನ್ ಬರ್ತವಲ್ಲ ಅದಕ್ಕೆ ಜಾಸ್ತಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಓಕೆ ಈ ವಿಡಿಯೋ ಹೊಸತಕ್ಕ ತಾಯಿ ಆಗಿರ್ತಾರಲ್ಲ ಅವರಿಗಂತೂ ತುಂಬಾನೇ ಹೆಲ್ಪ್ಫುಲ್ ಆಗ್ತದ ಬಿಕಾಸ್ ಏನಾಗ್ತದ ಅವರಿಗೆ ಹೆಂಗ ಅನಿಸ್ತದ ಅಂದ್ರೆ ಇವಾಗೆ ಮಗುಗೆ ವ್ಯಾಕ್ಸಿನೇಷನ್ ಕೊಡ್ಸ್ಕೊಂಡು ಬಂದೀವಿ ಮತ್ತೆ ಏನಾಯ್ತಪ್ಪ ಜ್ವರ ಎಲ್ಲ ಬಂದ್ಬಿಡ್ತಲ್ಲ ಇದೇನಾಯ್ತು ಆ ತರ ಭಯ ಬೀಳ್ತಾರ ಸೋ ಇಂತ ಭಯ ಎಲ್ಲ ಅನವಶ್ಯಕ ಅಂತ ಈ ವಿಡಿಯೋ ನೋಡಿದ್ರೆ ಅವರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತದ ಹಾಗಾಗಿ ಈ ವಿಡಿಯೋ ನಿಮ್ಮತನೇ ಯಾರಾದರೂ ಹೊಸತಕ್ಕ ತಾಯಿಂದ್ರ ಆಗಿದ್ರಂದ್ರ ಅವರ ಜೊತೆನೋ ಈ ವಿಡಿಯೋನ ನೀವು ಶೇರ್ ಮಾಡ್ರಿ ಓಕೆ ಮೊದಲನೇ ಅಡ್ಡ ಪರಿಣಾಮ ಏನಂತಂದ್ರ ಜ್ವರ ಬರೋದು ಈ ಜ್ವರ ಅನ್ನೋದು ತುಂಬಾ ಕಾಮನ್ ಆಗಿರೋ ಸೈಡ್ ಎಫೆಕ್ಟ್ ಇದು ನಾನು ಹೇಳಿದಂಗ ಒಂದೊಂದು ವ್ಯಾಕ್ಸಿನೇಷನ್ ಗೆ ಜ್ವರ ಬರ್ತದ ಒಂದೊಂದು ವ್ಯಾಕ್ಸಿನೇಷನ್ ಗೆ ಜ್ವರ ಬರಲ್ಲ ಹಾಗಾಗಿ ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳಬೇಕು ಈ ವ್ಯಾಕ್ಸಿನೇಷನ್ ನೀವು ಯಾವಾಗಲೇ ಯಾವುದೇ ವ್ಯಾಕ್ಸಿನೇಷನ್ ಹಾಕಿದಾಗ ಈ ವ್ಯಾಕ್ಸಿನೇಷನ್ ಗೆ ಜ್ವರ ಬರುತ್ತೋ ಇಲ್ವೋ ಅಂತ ಅಕಸ್ಮಾತ್ ಜ್ವರ ಬರ್ತದ ಅಂತ ಹೇಳಿದ್ರೆ ನೀವು ಮುಂಜಾಗೃತವಾಗಿ ಆ ಜ್ವರಕ್ಕೆ ಔಷಧವನ್ನ ಪ್ರಿಸ್ಕ್ರೈಬ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಯೂಶುವಲಿ ಡಾಕ್ಟರ್ಸ್ ಔಷಧವನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಆಮೇಲೆ ಎಷ್ಟು ಡೋಸ್ ಅನ್ನು ಕೊಡಬೇಕು ಅಂತಾನೂ ಅವರೇ ಹೇಳ್ತಾರೆ ಬಿಕಾಸ್ ಈ ಡೋಸ್ ನು ತುಂಬಾ ಇಂಪಾರ್ಟೆಂಟ್ ಇದು ಏಜ್ ವೈಸ್ ಡಿಫರೆಂಟ್ ಇರ್ತದು 3 ಮಂತ್ಸ್ ಏಜ್ ಮಗುಗ 0.5 ml ಅಥವಾ 6 ಮಂತ್ಸ್ ಏಜ್ ಮಗುಗ 1 ml ಈ ತರ ಡೋಸ್ ಬೇರೆ ಬೇರೆ ಇರ್ತದ ಸೋ ಅಷ್ಟಷ್ಟೇ ಡೋಸ್ ನ ನೀವು ಕೊಡಬೇಕು ಅಂದ್ರೇನೆ ಮಗು ಜ್ವರ ಕಡಿಮೆ ಆಗ್ತದೆ ಓಕೆ ಆಮೇಲೆ ಈ ಜ್ವರ ಬಂದ್ರೂನು ಒಳ್ಳೆದೇ ಯಾಕಂದ್ರೆ ಜ್ವರ ಬಂದಾಗ ಗೊತ್ತಾಗ್ತದ ಮಗುದು ಇಮ್ಯೂನ್ ಸಿಸ್ಟಮ್ ಏನು ಇರ್ತದಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಏನು ಇರ್ತದಲ್ಲ ಅದು ರೆಸ್ಪಾಂಡ್ ಮಾಡಕತ್ತದ ಕರೆಕ್ಟ್ ವ್ಯಾಕ್ಸಿನೇಷನ್ ಗೆ ಅಂತ ಗೊತ್ತಾಗ್ತದ ಅಂದ್ರೆ ಅದು ಒಂದು ಇಂಡಿಕೇಶನ್ ಇದ್ದಂಗ ಮಗುದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂತ ಓಕೆ ಸೋ ಜ್ವರ ಬಂದ್ರೂ ಅದು ಮಾಮೂಲು ಅದು ನಾರ್ಮಲ್ ಅದು ಮತ್ತೆ 2-3 ದಿನದಲ್ಲಿ ಕಡಿಮೆ ಆಗ್ತದ सो नेक्स्ट अड्ड परिणाम अंद्रे ಕೆಂಪಗಾಗೋದು अथवा ಸ್ವೆಲ್ಲಿಂಗ್ ಬರೋದು ಅದು ಎಲ್ಲ ಆಗ್ತದಂದ್ರೆ ವ್ಯಾಕ್ಸಿನೇಷನ್ ಅಂದ್ರೆ ವ್ಯಾಕ್ಸಿನೇಷನ್ ಅಲ್ಲಿ ಎರಡು ತರ ಒಂದು ಓರಲ್ ವ್ಯಾಕ್ಸಿನೇಷನ್ ಇರ್ತವ ಒಂದೊಂದು ಇಂಜೆಕ್ಷನ್ ಥ್ರೂ ಇಂಜೆಕ್ಟ್ ಮಾಡ್ತಾರ ಇಂಜೆಕ್ಷನ್ ಥ್ರೂ ಇಂಜೆಕ್ಟ್ ಮಾಡಿದಾಗ ಏನಾಗ್ತದ ಎಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಆ ಜಾಗದಲ್ಲಿ ಕೆಂಪಗಾಗ್ತದ अथवा ಅಲ್ಲಿ ಸ್ವೆಲ್ಲಿಂಗ್ ಕೂಡ ಬರೋ ಚಾನ್ಸಸ್ ಇರ್ತದ ಓಕೆ ಅಂದ್ರೆ ಇಂಜೆಕ್ಷನ್ ಕಾಲ್ ತೊಡೆ ಮೇಲಾದರೂ ಕೊಟ್ಟಿರಬಹುದು ಅಥವಾ ಕೈ ಮೇಲಾದರೂ ಕೊಟ್ಟಿರಬಹುದು ಅಲ್ಲಿ ಯಾವ ಜಾಗದಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲಿ ಒಂದು ಸ್ವಲ್ಪ ಕೆಂಪಗಾಗಿರ್ತದ ಅಥವಾ ಸ್ವೆಲ್ಲಿಂಗ್ ಬಂದಿರ್ತದ ಸೋ ಅದು ಕೂಡ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ಮಗುಗೆ ಏನು ಹಾರ್ ಮಾಡೋದಿಲ್ಲ ತಾನಾಗಿ ಕಡಿಮೆ ಆಗ್ತದ ಓಕೆ ಬಟ್ ಎಲ್ಲಿ ಕೆಂಪಗಾಗಿರ್ತದಲ್ಲ ಆ ಜಾಗದಲ್ಲಿ ಇಚ್ಚಿಂಗ್ ಮಾಡೋದಾಗ್ಲಿ ಅಥವಾ ಬೇಗ ಬೇಗ ಟಚ್ ಮಾಡೋದಾಗ್ಲಿ ಹಾಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಬಿಕಾಸ್ ಸುಮ್ಮನೆ ಇನ್ಫೆಕ್ಷನ್ ಆಗಬಹುದು ಹಾಗಾಗಿ ಬೇಗ ಬೇಗ ಜಾಗ ಟಚ್ ಮಾಡಬಾರದು ಓಕೆ ಅದು ತಾನಾಗಿ 2-3 ದಿನದಲ್ಲಿ ಕಡಿಮೆ ಆಗ್ತದೆ ಓಕೆ ಸೋ ನೆಕ್ಸ್ಟ್ ಅಡ್ಡ ಪರಿಣಾಮ ಏನಂದ್ರೆ ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರಲ್ಲ ಡಾಕ್ಟರ್ ಆ ಜಾಗದಲ್ಲಿ ಲಂಪ್ ಕೂಡ ಫಾರ್ಮ್ ಆಗಬಹುದು ಲಂಪ್ ಅಂದ್ರೆ ಒಂದು ಚಿಕ್ಕದಾಗಿ ಗಡ್ಡೆ ತರ ಆಗಬಹುದು ಅದು ಯಾಕೆ ಆಗ್ತದ ಅಂದ್ರೆ ಅಲ್ಲಿ ಇಂಜೆಕ್ಷನ್ ಮಾಡಿರ್ತಾರಲ್ಲ ಸೋ ಆ ಸ್ಕಿನ್ ಕೆಳಗ ಬ್ಲೀಡಿಂಗ್ ಆಗಿರ್ತದ ಅಂದ್ರೆ ಅಲ್ಲಿ ರಕ್ತ ಬಂದು ಜಮಾ ಆಗಿರ್ತದ ಸೋ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಲಂಪ್ ತರ ಫಾರ್ಮ್ ಆಗಬಹುದು ಅದು ಕೂಡ ಮಗುಗೆ ಯಾವುದೇ ರೀತಿ ಹಾರ್ಮ್ ಮಾಡೋದಿಲ್ಲ ಹಾಗಾಗಿ ಅದಕ್ಕೇನು ಯೋಚನೆ ಮಾಡೋದ ಅವಶ್ಯಕತೆ ಇರಲ್ಲ ಅಷ್ಟೇ ಜಾಸ್ತಿ ಬೇಗ ಬೇಗ ಅಲ್ಲಿ ಆ ಜಾಗದಲ್ಲಿ ಟಚ್ ಮಾಡೋದಾಗ್ಲಿ ಆ ತರ ಏನು ಮಾಡಬಾರದು ಅದು ತಾನಾಗಿ ಒಂದು 2-3 ದಿನ ಆದಮೇಲೆ ಕಡಿಮೆ ಆಗ್ತದೆ ಓಕೆ ನೆಕ್ಸ್ಟ್ ಏನಂದ್ರೆ
ತುಂಬಾನೇ ನಿದ್ದೆ ಮಾಡ್ತದ ಮಗು ಯಾವಾಗ ವ್ಯಾಕ್ಸಿನೇಷನ್ ಮಾಡಿಸ್ಬಿಡ್ತೀರಿ ಆವಾಗ ಬರಿ ನಿದ್ದೆಗೆ ಜಾರ್ತಾ ಇರ್ತದ ಮಗು ಸೋ ಇದು ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ ನಿದ್ದೆ ಮಾಡಿದ್ರೆ ಇನ್ನು ಚಲೋ ಯಾಕಂದ್ರೆ ನಿದ್ದೆ ಮಾಡಿದಾಗ ಲಸಿಕೆ ಏನು ಇರ್ತದಲ್ಲ ಅದು ಬಾಡಿನಾಗ ಚೆನ್ನಾಗಿ ಅಬ್ಸರ್ಬ್ ಆಗ್ತದ ಸೋ ಹಾಗಾಗಿ ಒಂದು 2 ದಿನ ಸ್ವಲ್ಪ ಸ್ಲೀಪಿ ಸ್ಲೀಪಿನೇ ಇರ್ತಾವ ಓಕೆ ಆಮೇಲೆ ಕೊನೆಯದಾಗಿ ಇನ್ನೊಂದು ಅಡ್ಡ ಪರಿಣಾಮ ಏನಂತಂದ್ರೆ ಇರಿಟೇಟ್ ಆಗೋದು ಮಗುಗೆ ಆಗ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತದ ಸ್ವಲ್ಪ ಅದಕ್ಕಾಗಿ ಸುಮ್ಮನೆ ಇರಿಟೇಟ್ ಮಾಡ್ಕೊತಿರ್ತದ ಯಾಕಂತಂದ್ರೆ ಇಂಜೆಕ್ಷನ್ ಮಾಡಿರ್ತಾರಲ್ಲ ಡಾಕ್ಟರ್ ಅಲ್ಲಿ ಪೇನ್ ಇರ್ತದ ಹಾಗಾಗಿ ಪೇನ್ ಇರೋ ಸಲುವಾಗಿ ಅದು ಹೇಳಕ್ಕ ಎಕ್ಸ್‌ಪ್ರೆಸ್ ಮಾಡಕ್ಕೆ ಬರಲ್ಲ ಹಾಗಾಗಿ ಸುಮ್ಮನೆ ಅಳೋದು ಒಂಚೂರು ಕ್ರ್ಯಾಂಕಿ ಆಗಿ ಆಡ್ತಿರ್ತಾವ ಆಗ ಒಂದ್ ಎರಡು ದಿನ ಓಕೆ ಪೇನ್ ಕಡಿಮೆ ಆಗೋವರೆಗೂ ಸ್ವಲ್ಪ ಸುಮ್ಮನೆ ಇರಿಟೇಟ್ ಮಾಡ್ಕೊಳ್ಳೋದು ಅಳೋದು ಆತರ ಎಲ್ಲ ಇದ್ದೇ ಇರ್ತದ ಓಕೆ सो इवेल ऐन अड्ड परिणाम आगतिरतावल वैक्सीनेशन आवग नहीं अड्ड परिणाम जास्ती मगु मेले एफेक्ट आगदे नोडकोबहुदु हेंग नोडकोबहुदु जास्ती मगुग ऐनो नो आगदे हेंग माडबहुदु अंतंद्रे मगुग एल्लि अदु रेडनेस अथवा स्वेल्लिंग आगिरुत्तद अंतन्नल्ल आ जागदल्लि अथवा अल्लि लंप कूड फॉर्म आगुत्त अंत हेळिद्दे नानु आ जागदल्लि एनु माडबहुदु स्वल्प वार्म कंप्रेशन्स कूड कोडबहुदु ಅಂದ್ರೆ ಒಂದು ಬಟ್ಟೆನ ಬಿಸಿ ಮಾಡಿಬಿಟ್ಟು ಮಗುಗೆ ಎಲ್ಲಿ ನೋವಾಗ್ತಿರುತ್ತಲ್ಲ ಅಂದ್ರೆ ಇಂಜೆಕ್ಷನ್ ಕೊಟ್ಟ ಜಾಗ ಏನು ಕೆಂಪಗಾಗಿರ್ತದನ್ನಲ್ಲ ಆ ಜಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬಹುದು ಮೆತ್ತಿಗೆ ಬಿಸಿ ಕೂಡ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡಬೇಕು ಮಗು ಚಿಕ್ಕ ಮಗು ಹ್ಯಾಂಡಲ್ ಮಾಡೋಷ್ಟು ಓಕೆ ಅದರಿಂದ ಏನಾಗ್ತದ ಮಗು ಒಂದಚೂರು ರಿಲೀಫ್ ಅನ್ನಿಸ್ತದ ಒಂದಚೂರು ಸೂದಿಂಗ್ ಎಫೆಕ್ಟ್ ಇರ್ತದ ಓಕೆ ಇದು ಜಸ್ಟ್ ಅದಕ್ಕೆ ರಿಲೀಫ್ ಸಲುವಾಗಿ ನೀವು ಮಾಡೋದು ಯಾಕಂದ್ರೆ ಇರಿಟೇಟ್ ಮಾಡ್ಕೊಂಡು ಅಳ್ತಿರ್ತವಲ್ಲ ಮಗು ಒಂದಚೂರು ನೋವಿ ಮುಲಾಮ್ ಅಂತಾರಲ್ಲ ಆ ತರ ಓಕೆ ಈ ತರ ಮಾಡಬಹುದು ಆಮೇಲೆ ನೆಕ್ಸ್ಟ್ ಏನಂದ್ರೆ ಈ ಟೈಮ್ ಅಲ್ಲಿ ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಇರಬೇಕು ಮಗುಗೆ ಫ್ಲೂಯಿಡ್ ಇಂಟೇಕ್ ಅಂದ್ರೆ ಇವಾಗ 6 ತಿಂಗಳ ಒಳಗಿನ ಮಗು ಇತ್ತಂದ್ರ ಆ ಮಗುಗೆ ಸ್ವಲ್ಪ ಅವಾಗವಾಗ ಹಾಲು ಕುಡಿಸ್ತಾನೆ ಇರಬೇಕು ಯಾಕಂದ್ರೆ ವ್ಯಾಕ್ಸಿನೇಷನ್ ಮಾಡಿದಾಗ ಜ್ವರ ಬರುತ್ತೆ ಅಂತ ಹೇಳಿದೆ ಜ್ವರ ಬಂದಾಗ ಏನಾಗ್ತದ ಮಗು ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಸೋ ಡಿಹೈಡ್ರೇಟ್ ಆದಾಗ ನೀವು ಯಾವಾಗ ಹಾಲು ಕುಡಿಸ್ತಾ ಇರ್ತೀರಿ ಅವಾಗ ಬಾಡಿ ಹೈಡ್ರೇಟೆಡ್ ಆಗ್ತದ ಸ್ವಲ್ಪ ಮಗುಗೆ ಆಕ್ಟಿವ್ ಅನ್ನಿಸ್ತದ ಮತ್ತೆ ಎನರ್ಜೆಟಿಕ್ ಫೀಲ್ ಆಗ್ತದ ಬೇಗನೆ ಹುಷಾರ್ ಆಗ್ತಾರ ಮಗು ಓಕೆ ಸೋ ಹಾಗಾಗಿ ಹಾಲು ಕುಡಿಸೋದು ಒಳ್ಳೆಯದು ಬೇಗ ಬೇಗ ಸ್ವಲ್ಪ ಹಾಲು ಕುಡಿಸಬೇಕು ಓಕೆ ಆಮೇಲೆ ಇವಾಗ 6 ತಿಂಗಳ ಮೇಲ್ಪಟ್ಟ ಮಗು ಇತ್ತಂದ್ರೆ ಅವರಿಗೂ ಕೂಡ ನೀವು ಎದಾನ್ ಕುಡಿಸಬಹುದು ಅಥವಾ ಏನಂತಾರ ಸೂಪು ಅಥವಾ ಗಂಜಿ ಈ ತರ ಏನಾದರೂ ಮಾಡಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿ ಕುಡಿಸಬಹುದು ಸ್ವಲ್ಪ ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಇರಬೇಕು ಅದರಿಂದ ಏನಾಗ್ತದ ಬಾಡಿ ಹೈಡ್ರೇಟೆಡ್ ಆಗಿರ್ತದ ಮಗುಗೆ ಅದೇ ಒಂದು ಎನರ್ಜಿ ಇದ್ದಂಗ ಆ ಟೈಮ್ ಅಲ್ಲಿ ಓಕೆ ಆಮೇಲೆ ವ್ಯಾಕ್ಸಿನೇಷನ್ ಹಾಕಿಸಿದಾಗ ಈ ಟೈಮ್ ಅಲ್ಲಿ ಮಕ್ಕಳಿಗೆ ಎತ್ತಿಕೊಂಡಾಗ ಆಡಿಸ್ತಿರುವಾಗ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಮಗುಗೆ ಒಂದು ಎರಡು ದಿನ ಪೇನ್ ಇರ್ತದ ಹಾಗಾಗಿ ನೀವು ಎರಬಿರಿ ಎತ್ತಿಕೊಂಡ್ರಿ ಅಲ್ಲಿ ಟಚ್ ಮಾಡಿದ್ರೆ ಅಂದ್ರೆ ಮತ್ತಲ್ಲಿ ನೋವಾಗುತ್ತಾ ಮಗು ಅಳಕ್ಕೆ ಸ್ಟಾರ್ಟ್ ಮಾಡ್ತದೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮಗುಗೆ ಹ್ಯಾಂಡಲ್ ಮಾಡಬೇಕು ಆಮೇಲೆ ಇನ್ನೊಂದು ಏನಂತಂದ್ರೆ ನಾನು ಮೊದಲೇ ಹೇಳಿದಂಗ ಡಾಕ್ಟರಿಗೆ ನೀವು ಮುಂಚೆನೆ ಕೇಳಬೇಕು ವ್ಯಾಕ್ಸಿನೇಷನ್ ಹಾಕಿಸಿದಾಗ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂದ್ರೆ ಜ್ವರ ಅದು ಬರುತ್ತದೇನು ಅಂತ ಸೋ ಜ್ವರ ಅದು ಬರ್ತಿತ್ತು ಅಂದ್ರೆ ಅದಕ್ಕೆ ಮುಂಚೆನೆ ಜ್ವರಕ್ಕೆಲ್ಲ ಟ್ಯಾಬ್ಲೆಟ್ಸ್ ಏನು ಕೊಡ್ತಾರೆ ಐ ಮೀನ್ ಡ್ರಾಪ್ಸ್ ಕೊಡ್ತಾರೆ ಸೋ ಆ ಡ್ರಾಪ್ಸ್ ಎಲ್ಲ ಆಗಾಗ್ಲೇನೆ ಬರಸ್ಕೊಂಡು ಬರಬೇಕು ಅದನ್ನ ಕರೆಕ್ಟ್ ಆಗಿ ಒಂದೆರಡು ದಿನ ಕೊಡಬೇಕು ಒಂದೆರಡು ಮೂರು ದಿನದಲ್ಲಿ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗ್ತದೆ ಆಮೇಲೆ ಈ ಟೈಮ್ ಅಲ್ಲಿ ಮಗುಗೆ ಹುಷಾರಿಲ್ಲ ಅಂತಂದು ಫುಲ್ ಬೆಚ್ಚಗಿರಬೇಕು ಮಗು ಅಂತಂದು ಬಹಳ ಎರಡು ಮೂರು ಲೇಯರ್ ಬಟ್ಟೆ ಎಲ್ಲ ಹಾಕಕ್ಕೆ ಹೋಗಬೇಡ್ರಿ ಪೂರಾ ದಪ್ಪಗಿರೋ ಬ್ಲಾಂಕೆಟ್ ಹೊಚ್ಚೋದು ಸ್ವೆಟರ್ ಹಾಕೊಳ್ಳೋದು ಆ ಥರ ಫುಲ್ ಹಂಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಆದಷ್ಟು ಲೈಟ್ ಆಗಿರೋ ಕಾಟನ್ ಕಂಫರ್ಟಬಲ್ ಬಟ್ಟೆನೆ ಹಾಕಬೇಕು ಇದರಿಂದ ಮಗುಗೆ ಏನು ಇರ್ಸ್ಮುರ್ಸ್ ಆಗಂಗಿಲ್ಲ ಆಮೇಲೆ ಮಗು ಸ್ಕಿನ್ ಕೂಡ ಬ್ರೀತ್ ಮಾಡಬೇಕಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಮತ್ತೆಷ್ಟು ಇರಿಟೇಟ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದ ಹಂಗೆ ಲೇಯರ್ ಬೈ ಲೇಯರ್ ಬಟ್ಟೆ ಹಾಕಿದ್ರೆ ಸೊ ಹಾಗಾಗಿ ಲೈಟ್ ಆಗಿರೋ ಕಂಫರ್ಟಬಲ್ ಕಾಟನ್ ಕ್ಲೋತ್ನೇ ಹಾಕೋದು ಒಳ್ಳೆಯದು ಓಕೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಈ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ಹಾಕಿಸಿದಾಗ ಒಂದೆರಡು ದಿನ ಏನು ಇರ್ತದಲ್ಲ ಆ ಎರಡು ದಿನ ನೀವು ಮೊದಲಿಂಗಿಂತನೂ ಹೆಚ್ಚಿಗೆ ಅಟೆನ್ಷನ್ ಕೊಡಬೇಕು ನಿಮ್ಮ ಮಕ್ಕಳ ಕಡೆ ಹೆಚ್ಚಿಗೆ ಅಟೆನ್ಷನ್ ಇರಬೇಕು ಹೆಚ್ಚಿಗೆ ಪ್ರೀತಿ ಇರಬೇಕು ಹೆಚ್ಚಿಗೆ ಆರೈಕೆ ಕೂಡ ಇರಬೇಕು ಯಾಕಂದ್ರೆ ಮಗುಗೆ ಆ ಟೈಮ್ ಅಲ್ಲಿ ಪೇನ್ ಆಗ್ತಿರ್ತದ ಇರಿಟೇಟ್ ಆಗ್ತಿರ್ತದ ಸೊ ಯಾವಾಗ ನಿಮ್ಮ ಪ್ರೀತಿ ಆರೈಕೆ ಮಗು ಜೊತೆ ಇರ್ತದ ಅಟೆನ್ಷನ್ ಇರ್ತದ ಆ ಮಗುಗೆ ಆ ನೋವನ್ನ ತಡೆಗಟ್ಟ ಶಕ್ತಿ ಕೂಡ ಹೆಚ್ಚಿಗೆ ಆಗ್ತದ ಆಮೇಲೆ ಆ ಮಗುಗೂ ಕೂಡ ತುಂಬಾ ಸೆಕ್ಯೂರ್ ಫೀಲಿಂಗ್ ಇರ್ತದ ಆಮೇಲೆ ಅದಕ್ಕೆ ಅದೇ ಒಂದು ಸೂದಿಂಗ್ ಎಫೆಕ್ಟ್ ಇದ್ದಂಗೆ ನಿಮ್ಮ ಪ್ರೀತಿ ಆರೈಕೆನೆ ಸೊ ಹಾಗಾಗಿ ಆ ಟೈಮಲ್ಲಿ ಎಕ್ಸ್ಟ್ರಾ ಅಟೆನ್ಷನ್ ಎಕ್ಸ್ಟ್ರಾ ಕೇರ್ ಕೊಡೋದು ಒಳ್ಳೆಯದು ಓಕೆ ಆಮೇಲೆ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ಮಗು ಏನಾದರೂ ಗಂಟೆಗಟ್ಟಲೆ ಜಾಸ್ತಿನೇ ಅಳ್ತಾ ಇತ್ತು ಆಮೇಲೆ ಎರಡು ಮೂರು ದಿನ ಆದರೂ ಜ್ವರ ಕಡಿಮೆನೇ ಆಗ್ತಾ ಇಲ್ಲ ಅಥವಾ ಕರೆಕ್ಟಾಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಆಮೇಲೆ ಉಸಿರು ಕಟ್ಟದಂಗೆ ಆಗೋದು ಬ್ರೀದಿಂಗ್ ಡಿಫಿಕಲ್ಟೀಸ್ ಏನಾದರೂ ಆಗ್ತಾ ಇತ್ತು ಹಿಂಗೆ ಏನಾದರೂ ಆಗ್ತಾ ಇತ್ತು ಅಂದರೆ
ಇಮಿಡಿಯೇಟ್ಲಿ ನೀವು ನಿಮ್ ಡಾಕ್ಟರ್ ಹತ್ರ ಹೋಗ್ಬೇಕು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಅಥವಾ ನಾ ಹೇಳಿರೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಮಾಡ್ರಿ. ನಿಮ್ದು ಒಂದ್ ಲೈಕ್ ನನಗೆ ತುಂಬಾನೇ ಪ್ರಿಷಿಯಸ್. ಅದರಿಂದನೇ ನನಗೆ ಗೊತ್ತಾಗ್ತದೆ ನಾ ಮಾಡ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ. ಹಂಗಾಗಿ ನಾ ಮತ್ತೆ ಮತ್ತೆ ವಿಡಿಯೋಸ್ ಹಾಕಕ್ಕ ಅದು ಕೂಡ ನನಗೊಂದು ಪ್ರೇರಣೆ ಇದ್ದಂಗ. ಸೊ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.